ಶ್ರೀರಾಮದ ಜನ್ಮಭೂಮಿಯಾದ ಅಯೋಧ್ಯೆಗೆ ನೀವೇನಾದರೂ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರೆ ನಾವು ಈ ವಿಡಿಯೋದಲ್ಲಿ ಅಯೋಧ್ಯೆಯನ್ನು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಇದುವರೆಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅಯೋಧ್ಯೆ ಇದು ಶ್ರೀರಾಮನ ಜನ್ಮಭೂಮಿಯಾಗಿದೆ. ಅಯೋಧ್ಯೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿರೋದು, ವಾರಣಾಸಿಯಿಂದ ಹತ್ತಿರದಲ್ಲಿದೆ. ವಾರಣಾಸಿ ಪ್ರಯಾಗ್ರಾಜನ ಹತ್ತಿರದಲ್ಲೇ ಇದೆ. ನೀವು ವಾರಣಾಸಿ ಅಥವಾ ಪ್ರಯಾಗ್ರಾಜಿಗೆ ಬಂದಾಗ ಕೂಡ ನೀವು ಅಯೋಧ್ಯೆಯನ್ನು ನೋಡ್ಕೊಂಡು ಹೋಗ್ಬೋದು. ಎರಡೂ ಕಡೆಗಳಿಂದ ನಿಮಗೆ ಬಸ್ ಮತ್ತು ಟ್ರೈನ್ ಸಿಗ್ತದೆ. ವಾರಣಾಸಿಯಿಂದ 220 ಕಿಲೋಮೀಟರ್ ದೂರದಲ್ಲಿ ಅಯೋಧ್ಯೆ ಇರೋದು. ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಕೂಡ ಇದೇ ಅಯೋಧ್ಯೆಯಲ್ಲಿ, ರಾಮಾಯಣ ಮಂದಿರ ನಿರ್ಮಾಣ ಆಗ್ತಾ ಇರೋದು. ಈಗ ನಾವು ಅಲ್ಲಿಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಯೋಧ್ಯೆಯಲ್ಲಿ ಹಲವಾರು ರೈಲ್ವೆ ಸ್ಟೇಷನ್ಗಳಿವೆ. ಪ್ರಮುಖವಾದ ರೈಲ್ವೆ ಸ್ಟೇಷನ್ಗಳಿವೆ, ಅಯೋಧ್ಯೆ ಜಂಕ್ಷನ್ ರೈಲ್ವೆ ಸ್ಟೇಷನ್, ಹೀಗೆ ಹಲವಾರು ರೈಲ್ವೆ ಸ್ಟೇಷನ್ಗಳಿವೆ. ಕರ್ನಾಟಕದಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗೋದಾದರೆ ನೀವು ಡೈರೆಕ್ಟ್ ಅಯೋಧ್ಯೆಗೆ ಹೋಗ್ಬೋದಾಗಿದೆ. ಬೆಂಗಳೂರಿಂದ ನೋಡ್ಬೋದು ನೀವು. ಯಶವಂತಪುರದಿಂದ ಡೈರೆಕ್ಟ್ ನಿಮಗೆ ಅಯೋಧ್ಯೆಗೆ ಟ್ರೈನ್ ಇದೆ. ಮಂಗಳವಾರ ಟ್ರೈನ್ ಇರ್ತದೆ, ಗುರುವಾರ ಟ್ರೈನ್ ಇರ್ತದೆ. ನೀವು ಈ ಡೈರೆಕ್ಟ್ ಟ್ರೈನ್ ಮೂಲಕ ಕೂಡ ಹೋಗ್ಬೋದಾಗಿದೆ. ಇದು ಗೋರಖ್ಪುರಿಗೆ ಹೋಗೋ ಟ್ರೈನ್. ಈ ಟ್ರೈನ್ ಮೂಲಕವೇ ನೀವು ಹೋಗ್ಬೋದಾಗಿದೆ. ಗುರುವಾರ ರಾತ್ರಿ 11:40 ಇರ್ತದೆ. ಶನಿವಾರ ಮಧ್ಯಾಹ್ನ 4:24 ಹೋಗಿ ರೀಚ್ ಆಗ್ತದೆ. ಶನಿವಾರ ಮಧ್ಯಾಹ್ನ 4:24 ಹೋಗಿ ರೀಚ್ ಆಗ್ತದೆ. 820 ರೂಪಾಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ. ಎಸಿ ಕೋಚಲ್ಲಿ ಹೋಗೋದಾದ್ರೆ ಎಸಿ ಕೋಚಲ್ಲೇ ಹೋಗ್ಬೋದು. ಕಡಿಮೆ ಖರ್ಚಲ್ಲಿ ಆಗ್ಬೇಕಂತಿದ್ರೆ ಮಾತ್ರ ಸ್ಲೀಪರ್ ಕೋಚಲ್ಲಿ ಹೋಗಿ, ಇಲ್ಲಾಂದ್ರೆ ಸ್ಲೀಪರ್ ಕೋಚಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಎಸಿ ಕೋಚ್ಗಳಲ್ಲೇ ಹೋಗಿ. ಇದಲ್ಲದೆ ಕೂಡ ನಾವು ಚೆಕ್ ಮಾಡಿದಾಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಾವು ಚೆಕ್ ಮಾಡಿದ್ವಿ, ನಮ್ಗೆ ಯಾವುದೇ ಟ್ರೈನ್ ಕೂಡ ಅಯೋಧ್ಯೆಗೆ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ. ನಿಮ್ಮ ಊರಿಂದ ನೀವು ಸಿಗುತ್ತದಾ ನೋಡಿ, ಸಿಗುವುದಾದ್ರೆ ನೀವು ಹೋಗ್ಬೋದು. ನಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿಂದ ಬಿಟ್ಟು ಬೇರೆ ಕಡೆಗಳಿಂದ ನಮಗೆ ಸಿಗಲಿಲ್ಲ, ನಾವು ಚೆಕ್ ಮಾಡಿದಾಗ ನಮಗೆ ಸಿಗಲಿಲ್ಲ. ಇನ್ನೀಗ ಇದಲ್ಲದೆ ಬೇರೆ ಏನು ಆಪ್ಷನ್ಸ್ ಇದೆ ಅಂತ ನೋಡಿದ್ರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಹೋಗ್ಬೋದು. ಯಾಕಂದರೆ ಹೆಚ್ಚಿನವರು ಡೈರೆಕ್ಟ್ ಟ್ರೈನ್ ಇಲ್ಲ ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿಂದ ನೀವು ಬೇರೆ ಟ್ರೈನ್ ಬೇರೆ ರಾಜ್ಯಕ್ಕೆ ಯಾವುದಕ್ಕಾರು ಹೋಗಿ ಅಲ್ಲಿಂದ ಇನ್ನೊಂದು ಟ್ರೈನ್ ಮೂಲಕ ಅಯೋಧ್ಯೆಗೆ ಹೋಗ್ತಾರೆ. ಕೆಲವರು ಮುಂಬೈಗೆ ಹೋಗಿ ಹೋಗ್ತಾರೆ, ನಿಮಗೆ ಮುಂಬೈ ಹತ್ತಿರ ಆಗೋದಾದರೆ ಮುಂಬೈಗೆ ಹೋಗಿ ಹೋಗ್ಬೋದು. ಹೀಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಹೆಚ್ಚಿನವರು ಹೋಗ್ತಾರೆ. ನಾವಿಲ್ಲಿ ಒಂದೆರಡು ಪ್ಲ್ಯಾನ್ಗಳನ್ನ ಕೊಡ್ತೇವೆ. ನೀವು ಈ ರೀತಿಯಲ್ಲಿ ಕೂಡ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಬೆಂಗಳೂರಿಂದ ಮೊದಲಿಗೆ ಪ್ರಯಾಗ್ರಾಜಿಗೆ ಹೋಗ್ಬೇಕು ನೀವು. ಪ್ರಯಾಗ್ರಾಜಿಗೆ ಬೆಂಗಳೂರಿಂದ ಪ್ರತಿದಿನ ಟ್ರೈನ್ ಇದೆ. ಅಂದ್ರೆ ಈ ಟ್ರೈನು ಮುಂದೆ ವಾರಣಾಸಿ ಹತ್ತಿರದಲ್ಲಿರುವ ರೈಲ್ವೆ ಸ್ಟೇಷನ್ಗೆ ಹೋಗ್ತದೆ. ಪ್ರಯಾಗ್ರಾಜಿಗೆ ನೀವು 800-900 ರೂಪಾಯಿ ಹೋಗ್ಬೋದು. ಇನ್ನು ಪ್ರಯಾಗ್ರಾಜ್ ತಲುಪಿದ ಮೇಲೆ ಏನ್ ಮಾಡಬಹುದು ಅಂತ ನೋಡಿದ್ರೆ, ಪ್ರಯಾಗ್ರಾಜಿಂದ ಅಯೋಧ್ಯೆಗೆ 4-5 ಗಂಟೆ ಜರ್ನಿ ಇರೋದಷ್ಟೇ. ಟ್ರೈನ್ ಅಲ್ಲಾಗ್ಲಿ ಬಸ್ ಅಲ್ಲಾಗ್ಲಿ ಅಯೋಧ್ಯೆಗೆ ತುಂಬಾ ಬಸ್ಗಳಿವೆ. ನೀವು ರೆಡ್ ಬಸ್ ಅಥವಾ ಅಬಿ ಬಸ್, ಹೀಗೆ ಹಲವಾರು ಆಪ್ಗಳಿದೆ ನೋಡಿ, ಅದರಲ್ಲ ಚೆಕ್ ಮಾಡ್ಕೊಳ್ಬಹುದಾಗಿದೆ. ನಿಮ್ಗೆ ಹಲವಾರು ಬಸ್ಗಳಿವೆ. ಯಾವುದೇ ಬಸ್ನ ನೀವು ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗಿದ್ರೆ ನೀವು ಈಸಿಯಾಗಿ ಹೋಗಿ ತಲುಪ್ಬೋದು. ಪ್ರಯಾಗ್ರಾಜಿಂದ ನೀವು ಅಯೋಧ್ಯೆನ ತಲುಪಲಿಗೆ 377 ರೂಪಾಯಿ, 380 ರೂಪಾಯಿ, 250 ರೂಪಾಯಿ, 300 ರೂಪಾಯಿ, ಹೀಗೆ ಬೇರೆ ಬೇರೆ ಪ್ರೈಸಲ್ಲಿ ನಿಮಗೆ ಸಿಗ್ತದೆ. 4-5 ಗಂಟೆ ಜರ್ನಿಯಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ. ಈ ರೀತಿಯಲ್ಲಿ ನೀವೀಗ ಬೆಂಗಳೂರಿಂದ ಪ್ರಯಾಗ್ರಾಜಿ ಬಂದು ಪ್ರಯಾಗ್ರಾಜಿಂದ ಕೂಡ ಅಯೋಧ್ಯೆಗೆ ಹೋಗ್ಬೋದು. ನಿಮ್ಮ ಊರಿಂದ ನಿಮಗೆ ಪ್ರಯಾಗ್ರಾಜಿ ಸಿಗ್ತಾ ಇಲ್ಲ ಅಂದ್ರೂ ಕೂಡ ನೀವು ಬೆಂಗಳೂರಿಗೆ ಬಂದು ಬರಬಹುದಾಗಿದೆ. ನೀವು ವಾರಣಾಸಿನ ನೋಡಿಕೊಂಡು ಅಯೋಧ್ಯೆಗೆ ಹೋಗ್ತೀರಾ ಅಂದ್ರೆ ನೀವು ವಾರಣಾಸಿಗೆ ಹೋಗಿ ಕೂಡ ಹೋಗ್ಬೋದಾಗಿದೆ. ಬೆಂಗಳೂರಿಂದ ವಾರಣಾಸಿಗೆ ಪ್ರತಿದಿನ ಟ್ರೈನ್ ಇದೆ, ನೀವು ಈ ರೀತಿಯಲ್ಲಿ ಕೂಡ ಹೋಗ್ಬೋದು. ವಾರಣಾಸಿಯಿಂದ ಆದ್ರೂ ಕೂಡ 4.5 ಗಂಟೆ ಇಷ್ಟೇ ಸಮಯ ಬೇಕಾಗ್ತದೆ ನಿಮ್ಗೆ. ಈ ರೀತಿಯಲ್ಲಿ ನೀವು ವಾರಣಾಸಿಗೆ ಹೋಗಿ ಹೋಗ್ತೀರಾದ್ರೆ ವಾರಣಾಸಿಗೆ ಹೋಗಿ ಕೂಡ ಅಯೋಧ್ಯೆಗೆ ಹೋಗ್ಬೋದು. ನಿಮ್ಗೆ ಡೈರೆಕ್ಟ್ ಟ್ರೈನ್ ಅಯೋಧ್ಯೆಗೆ ಸಿಗ್ತದಾದ್ರೆ ಅಯೋಧ್ಯೆಗೆ ಹೋಗಿ ಡೈರೆಕ್ಟ್ ಅಯೋಧ್ಯೆಗೆ ಹೋಗ್ಬೋದು. ಇಲ್ಲಾಂದ್ರೆ ನೀವು ಪ್ರಯಾಗ್ರಾಜಿಗೆ ಹೋಗಿ ಪ್ರಯಾಗ್ರಾಜಿಂದ ಬಸ್ ಮೂಲಕ ಕೂಡ ಹೋಗಿ ಹೋಗ್ಬೋದಾಗಿದೆ. ಈ ಎಲ್ಲ ಮಾರ್ಗಗಳ ಮೂಲಕ ನೀವು ಹೋಗಿ ಅಯೋಧ್ಯೆನ ತಲುಪಬಹುದಾಗಿದೆ. ಈಗ ನಾವು ಅಯೋಧ್ಯೆನ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಂತ ಹೇಳಿ. ಈಗ ನಾವು ಮುಂದೆ ಅಯೋಧ್ಯೆನ ತಲುಪಿದ ಮೇಲೆ ಅಲ್ಲಿ ಸ್ಟೇ ಆಗ್ಲಿಕ್ಕೆ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋದಾದ್ರೆ, ಅಲ್ಲಿ ನಿಮ್ಗೆ ಧರ್ಮಶಾಲೆಗಳು ಇರೋದ್ರಿಂದ ನಿಮ್ಗೆ ಕಡಿಮೆ ಗಲ ರೂಮ್ ಸಿಗ್ತದೆ. ಧರ್ಮಶಾಲೆಗಳ ಆನ್ಲೈನ್ ಬುಕಿಂಗ್ ಇರೋದಿಲ್ಲ ಹೆಚ್ಚಾಗಿ, ಹಾಗಾಗಿ ನೀವು ಅಲ್ಲಿ ಹೋಗಿನೇ ರೂಮ್ ಪಡಿಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಸಿಗೋದು ಕಷ್ಟ ಆಗ್ಬೋದು. ನೀವು ರೂಮ್ಗಳನ್ನ ಆನ್ಲೈನ್ ಅಲ್ಲೇ ಬುಕಿಂಗ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ booking.com ಅಂತ ವೆಬ್ಸೈಟ್ಗಳಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಧರ್ಮಶಾಲೆಗಳಲ್ಲಿ ಸಿಗೋದಿಲ್ಲ ಬುಕಿಂಗ್, ಆನ್ಲೈನ್ ಅಲ್ಲಿ ಸಿಗೋದಿಲ್ಲ, ನಮಗೆ ಗೊತ್ತಿರುವ ಹಾಗೆ ಸಿಗೋದಿಲ್ಲ. ಅಯೋಧ್ಯೆಯಲ್ಲಿ ನೀವು ಭೇಟಿ ನೀಡಲೇಬೇಕಾದ ಪ್ರಮುಖ ಸ್ಥಳಗಳ ಬಗ್ಗೆ ನೋಡೋದಾದ್ರೆ, ಶ್ರೀರಾಮ ಜನ್ಮಭೂಮಿ, ಹನುಮಾನ್ಗಡಿ, ಕನಕ್ ಭವನ್, ನಾಗೇಶ್ವರನಾಥ್ ಟೆಂಪಲ್, ರಾಜಮಂದಿರ್, ರಾಮ್ಕಥಾ ಪಾರ್ಕ್, ಮಣಿಪರ್ವತ್, ದಶರಥ್ ಭವನ್, ಈ ಎಲ್ಲ ಸ್ಥಳಗಳನ್ನು ನೀವು ಭೇಟಿ ನೀಡಬಹುದಾಗಿದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಲಿದ್ದೇವೆ. ಇನ್ನೀಗ ಟೂರ್ ಬಜೆಟ್ ಬಗ್ಗೆ ನೋಡುದು. ನಾವು ಕರ್ನಾಟಕದಿಂದ ಅಯೋಧ್ಯೆಗೆ 1,500 ಅಂತ ಕೊಟ್ಟಿದ್ದೇವೆ. ಸ್ಲೀಪರ್ ಕೋಚಲ್ಲಿ ಹೋಗೋರಿಗೆ ಕೊಟ್ಟಿರೋದು. ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗೋದಾದ್ರೆ ನೀವು 1,000 ರೂಪಾಯಿಲಿ ನೀವು ಸ್ಲೀಪರ್ ಕೋಚಲ್ಲಿ ಹೋಗ್ಬೋದು. ನೀವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಹೋಗ್ತಿರೋದ್ರೆ ನಿಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ನಾವಿಲ್ಲಿ 1,500 ಅಂತ ಕೊಟ್ಟಿದ್ದೇವೆ. ನಾವಿದು ಫುಡ್ಡಿಗೆ ಖರ್ಚನ್ನು ಹೇಳ್ತಾ ಇಲ್ಲ, ನಾವು ಬರೀ ಟಿಕೆಟ್ ಖರ್ಚನ್ನು ಹೇಳ್ತಾ ಇರೋದು. ಇನ್ನು ರೂಮ್ಗಳಿಗೆ ನಾವಿಲ್ಲಿ 800 ರೂಪಾಯಿ ಅಂತ ಕೊಟ್ಟಿದ್ದೇವೆ. ಇದಕ್ಕಿಂತ ಕಡಿಮೆಯಲ್ಲಿ ಕೂಡ ನಿಮಗೆ ಸಿಗ್ತದೆ. ಇನ್ನು ಟ್ರಾವೆಲ್ ಕಾಸ್ಟು, ಹತ್ತಿರದ ಪ್ಲೇಸ್ಗಳನ್ನ ನೋಡಲಿಕ್ಕಾಗೋ ಖರ್ಚನ್ನು ನಾವಿಲ್ಲಿ 1,500 ಅಂತ ಕೊಟ್ಟಿದ್ದೇವೆ. ಇಷ್ಟು ಬೇಕಾಗಲ್ಲ, ಇದಕ್ಕಿಂತ ಕಡಿಮೆಯಲ್ಲೇ ಆಗ್ತದೆ.
ನೀವು ತುಂಬ ಪ್ಲೇಸ್ಗಳನ್ನ ದೂರ ದೂರದಲ್ಲಿರೋ ಪ್ಲೇಸ್ಗಳನ್ನ ನೋಡ್ತೀರಾ ಅಂದರೆ ನಿಮಗೆ ಸ್ವಲ್ಪ ಖರ್ಚು ಜಾಸ್ತಿ ಬೀಳ್ಬೋದಷ್ಟೇ. ಇನ್ನು ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ಟ್ರೈನಿಗೆ ನಾವು ಇಲ್ಲಿ 1,500 ಅಂತಲೇ ಕೊಟ್ಟಿದ್ದೇವೆ. ಇದಕ್ಕಿಂತ ಕಡಿಮೆಲೆ ಆಗ್ತದೆ. ಎ ಸಿ ಕೋಚ್ಗಳಲ್ಲಾದರೆ ಸ್ವಲ್ಪ ಖರ್ಚು ಜಾಸ್ತಿ ಬೀಳ್ತದೆ ನಿಮಗೆ. ಕಡಿಮೆ ಖರ್ಚಲ್ಲಿ ಆಗಬೇಕಂತಿದ್ರೆ ಮಾತ್ರ ಸ್ಲೀಪರ್ ಕೋಚಲ್ಲೆಲ್ಲ ಹೋಗಿ ಬನ್ನಿ, ಇಲ್ಲಾಂದರೆ ನೀವು ಎ ಸಿ ಕೋಚ್ಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಟೂರ್ ಬಜೆಟ್ನ ಲೆಕ್ಕ ಹಾಕೊಳ್ಬೋದು. ನಾವಿಲ್ಲಿ ಎಂಟ್ರಿ ಫೀಸು, ಫುಡ್ಡಿಗಾಗೋ ಖರ್ಚು, ಪೂಜೆಗಳಿಗಾಗೋ ಖರ್ಚು, ಈ ಖರ್ಚುಗಳನ್ನ ಯಾವುದನ್ನು ಆ್ಯಡ್ ಮಾಡಿಲ್ಲ. ಇದನ್ನೆಲ್ಲ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಟೂರ್ ಬಜೆಟ್ನ ನೀವು ಲೆಕ್ಕ ಹಾಕೊಳ್ಬೇಕು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನ ತಿಳಿಸಿ.